ದೋಸ್ತೋ ಆಪ್ಸಬ್ಕೊ ಮೇರೆ ನಮಸ್ಕಾರ ಹಿಂದಿ ಪಾಠಶಾಲ ಮೇ ಆಪ್ಸಬ್ ಕ ಸ್ವಾಗತ ಆಜ್ ಹಮ್ ಹಿಂದಿ ಮೇ ಪಚ್ಚೀಸ್ ನಯೇ ಶಬ್ದ ಸಿಖೇಗೆ ಸ್ನೇಹಿತರೆ ಇವತ್ತು ನಾವು ಹಿಂದಿಯಲ್ಲಿ ಇಪ್ಪತ್ತೈದು ಹೊಸ ಶಬ್ದಗಳನ್ನು ಕಲಿಯೋಣ ಇದರಿಂದಾಗಿ ಹಿಂದಿ ಒಕ್ಯಾಬ್ಯುಲರಿ ನಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ರೀತಿ ನಾವು ಸೆಂಟೆನ್ಸಲ್ಲಿ ಅದನ್ನು ಯೂಸ್ ಮಾಡ್ಬೋದು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಅದರ ಜೊತೆಗೆ ಆ ಶಬ್ದ ಪುಲ್ಲಿಂಗ ಸ್ತ್ರೀಲಿಂಗ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪೆಹ್ಲಾ ಶಬ್ದ ದುಕಾನ್ दुका अंदर कन्डदे अर्थ अंगड़ी घर के पास एक दुकान है मेरे घर के पास एक सब्जियों की दुकान है। नोड़ी अंगड़ी तरकारी अंगड़ी सब्जियों की दुकान, कपड़े की दुकान, की दुकान। यहाँ दुकान शब्द स्त्रीलिंग है इसलिए की का प्रयोग करना है सब्जियों की दुकान, कपड़ों की दुकान आ रीति किनारे की ದುಖಾನ್ ಹೀಗೆ ನೀವು ಬಳಸ್ತಾ ಕಿರಾಣೇಕಿ ದುಖಾನ್ ಈ ರೀತಿ ನೀವು ಬಳಸ್ತಾ ಹೋಗ್ಬೋದು ಕಿರಾಣಕಿ ದುಖಾನ್ ಅಂದರೆ ಯಾವುದು ಪ್ರಾವಿಷನ್ ಸ್ಟೋರ್ ಅಂತೀವಲ್ಲ ಅದಕ್ಕೆ ನೆಕ್ಸ್ಟ್ ಕೀಮತಿ ಕೀಮತಿ ಅಂದ್ರೇನು ಬೆಲೆ ಉಳ್ಳದ್ದು ಅಂದರೆ ಹೆಚ್ಚು ಬೆಲೆ ಬಾಳುವಂಥದ್ದಕ್ಕೆ ನಾವು ಕೀಮತಿ ಹಮಾರೆ ಘರ್ಮೆ ಬಹುತ್ ಸಾರಿ ಕೀಮತಿ ಚೀಸೇ ಹೇ ಬಹುತ್ ಸಾರಿ ಅಂದರೆ ಬಹಳಷ್ಟು ಕೀಮತಿ ಅಂದರೆ ಬೆಲೆ ಬಾಳುವ ಚೀಜೇ ಚೀಜೆ ಅಂದ್ರೇನು ವಸ್ತುಗಳು ಥಿಂಗ್ಸ್ ಇದೆ ಅಂತ ಅಪ್ ತುಮ್ ಅಪ್ನೆ ಕೀಮತಿ ಸಮಯಕ್ಕೆ ಸಹಿ ಉಪಯೋಗರು ಅಂದರೆ ನೀನು ಸಮಯವನ್ನು ಬೆಲೆ ಬಾಳುವಂಥ ಸಮಯ ಅದನ್ನು ಸರಿಯಾಗಿ ಉಪಯೋಗಿಸ್ಕೋ ಆ ರೀತಿ ಕೀಮತಿ ಅಂದ್ರೇನು ಇಲ್ಲಿ ಬೆಲೆ ಬಾಳುವಂಥದ್ದು ಅದು ಬರೀ ಏನಲ್ಲ ಎಲ್ಲದಕ್ಕೂ ಆಗುತ್ತೆ ನೆಕ್ಸ್ಟ್ ಸಸ್ತಾ ಅಂದ್ರೇನು ಚೀಪ್ ಅಂತ ಅಂದರೆ ತುಂಬ ಕಡಿಮೆ ಬೆಲೆಯ ಅನ್ನೋ ಅರ್ಥ ಬರುತ್ತೆ ಸಸ್ತಾ ದಾಮ್ ಅಂದರೆ ಕಡಿಮೆ ಬೆಲೆ ಸಸ್ತಾ ದಾಮ್ ಹಾಗೆ ಸಸ್ತಾ ಯ ಚೀಸ್ ಬಹುತ ಹೇ ಅಂತ ನಾವು ಹೇಳ್ತೀವಿ ಸಸ್ತಾ ಸಸ್ತಿ ಯಾಕೆ ಚೀಸ್ ಅನ್ನೋದು ಸ್ತ್ರೀಲಿಂಗ ಅದಕ್ಕೆ ಸಸ್ತ ಇದ್ದಿದ್ದು ಸಸ್ತಿ ಅಂತ ನಾವು ಹೇಳ್ಬೋದು ಹಾಗೆ ನಾವು ಏನು ಬೇಕಾದರೂ ಕೇಳ್ಬೋದು ಸಸ್ತಾ ಕಪ್ಪಡ ಅಂದ್ರೇನು ಕಡಿಮೆ ಬೆಲೆಯ ಬಟ್ಟೆ ಅನ್ನೋ ಅರ್ಥ ಬರುತ್ತೆ ಸಸ್ತ ಮಹಂಗ ಆದಕ್ಕೆ ಅಪೋಸಿಟ್ હિಸಾಬ್ಂದ್ರೆ ಲೆಕ್ಕ ಅಂತ ಅರ್ಥ હિಸಾಬ್ હિಸಾಬ್ಂದ್ರೆ ಏನು ಲೆಕ್ಕ ಈಗ ಯಾವ ರೀತಿ تمہارا હિಸಾಬ್ ٹھیک ہے ನಾ ಅಂತ ಕೇಳ್ತೀನಿ ನಾನು ಲೆಕ್ಕ ಸರಿ ಇದೆ ಅಲ್ವಾ ಈಗ ನೀವು ಅಂಗಡಿನಲ್ಲಿ ಹೋಗಿರ್ತೀರಾ ಪರ್ಚೇಸ್ ಆಗಿರುತ್ತೆ ಆಗಗೆ ಕೇಳಬಹುದು تمہارا હિಸಾಬ್ ٹھیک ہے ನಾ मेरा हिसाब पूरा कर दो पहले ಅಂದರೆ ನನ್ನ ಲೆಕ್ಕ ಫಸ್ಟ್ ಮಾಡಿಬಿಡು ಮತ್ತು ಬೇರೆ ಇದನ್ನು ಮಾಡು ಅಂತ ಹೇಳಬೇಕಾದ್ರೆ ಮೇರಾ ಹಿಸಾಬ್ ಪೆಹಲೆ ಚುಕ್ತಾ ಕರೆದು ಅಂದರೆ ಅದನ್ನು ಕ್ಲಿಯರ್ ಮಾಡು ಅಂತ ನಾವು ಹೇಳ್ಬೋದು ಈಗ ಹಿಸಾಬ್ ಕಿತಾಬ್ ರಕ್ನ ಹೇ ಅಂದರೆ ನಾವು ಲೆಕ್ಕಪತ್ರ ಎಲ್ಲ ಇಡಬೇಕು ಅನ್ಬೇಕಾದ್ರೆ ಹಿಸಾಬ್ ಕಿತಾಬನ್ನ ಶಬ್ದವನ್ನು ಬಳಸ್ತೀವಿ ನೆಕ್ಸ್ಟ್ ವರ್ಡ್ ಬೆಹಿತರ್ ಅಂದರೆ ಈಗ ಬೆಟರ್ ಅಂತ ಅಂದರೆ ನಮ್ಮ ಕಂಡೀಷನ್ ಏನು ಮತ್ತೆ ಇನ್ನೂ ಉತ್ತಮವಾಗಿದೆ ಅಂತ ತುಮಾರಿ ಹಾಲತ್ ಕೇಸಿ ಹೇ ಮೇರಿ ಹಾಲತ್ ಕಲ್ಸೆ ಬೆಹಿತರ್ ಹೇ ನಿನ್ನ ಕಂಡೀಷನ್ ಹೇಗಿದೆ ಈಗ ನನ್ನ ಕಂಡೀಷನ್ ನೆನ್ನೆಗಿಂತ ಬೆಟರ್ ಆಗಿದೆ ಬೇಹತ್ತರ್ ಹೇ ಬೇಹತ್ತರಂದ್ರೇನು ಬೆಟರ್ ಉತ್ತಮಗೊಂಡಿದೆ ತುಮಾರಿ ಕೈ ತಬಿಯತ್ ಕೈಸಿ ಹೇ ಆರೋಗ್ಯ ಹೇಗಿದೆ ಅಬ್ ಬೇಹರ್ ಹೇ ಈಗ ಉತ್ತಮವಾಗಿದೆ ಬೇಹರ್ ಅಂದರೆ ಬೆಟರ್ ಮುಂಚೆಗಿಂತ ಪರಿಸ್ಥಿತಿ ಉತ್ತಮಗೊಂಡಿದೆ ಅಂತ ಬೇತರ್ ಅಂದರೆ ಉತ್ತಮ ಅನ್ನೋ ಅರ್ಥ ಬರುತ್ತೆ ನೆಕ್ಸ್ಟ್ ಇಂತಜಾರ್ ಅಂದ್ರೇನು ವೆಯ್ಟ್ ಮಾಡೋದಕ್ಕೆ ಇಂತಜಾರ್ ಅಂತ ಹೇಳ್ತೀವಿ ಕನ್ನಡ ಕನ್ನಡಮೆ ಅರ್ಥ ಕಾಯುವುದು ಅಂತ ತುಮ್ ಮೇರಾ ಇಂತಜಾರ್ ಮತ್ ಕರೋ ಮೇರಾ ಇಂತಜಾರ್ ಮತ್ ಕರೋ ಕಾಯಿಬೇಡ ಮೈ ವಹ ಇಂತ್ಸಾರ್ಬಹ ಸೆ ಮೈ ಬಸ್ ಕ ಇಂತಜಾರ್ ಕರಾಥ ವಾದ ವಾದ ಅಂದ್ರೇನು ಮಾತು ಕೊಡೋದು ಅಥವಾ ಪ್ರಮಾಣ ಮಾಡೋದು ವಾದಾರಹ ಅಂದರೆ ಮೈ ವಾದ ಕರ್ತಾಹು ಕಿ ಕಲ್ ಜರೂರ್ ಆವುಂಗ ಇದರ ಅರ್ಥ ಏನು ಮಾತು ಕೊಡೋದಿರ್ಬೋದು ಅಥವಾ ಪ್ರಮಾಣ ಮಾಡೋದಿರ್ಬೋದು ಅಂದರೆ ಪ್ರಮ ಮಾತು ಅಂದರೆ ಪ್ರಮಾಣದ ರೀತಿಯಲ್ಲಿ ಮಾತು ಕೊಡೋದಿರ್ಬೋದು ಮೈ ವಾದ ಕರ್ತಾಹೂ ಕಿ ಕಲ್ ಸೆ ಮೈ ಸುಬ ಜಲ್ದಿ ಉಠುಂಗ ವಾದ ಅಂದರೆ ಮಾತು ಅಥವಾ ಪ್ರಮಾಣ ನೆಕ್ಸ್ಟ್ ವರ್ಡ್ तस्वीर तस्वीर अरेन फोटो अंत यू ना फोटो तगित अब तस्वीर हेती तस्वीर शब्द स्त्रीलिंग शब्द हे मुझे एक तस्वीर खींचनी हे तस्वीर स्त्रीलिंग आगे खींचनी हे फोटो तगि बे खींचनी खी हे हे खींचना है, 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 खींच है, है, है तस्वीर शब्द स्त्रीलिंग मेरी तस्वीर बहुत सुंदर दिख रही है ಮೇರಿ ತಸ್ವೀರ್ ಯಾಕೆ ಮೇರಿ ತಸ್ವೀರ್ ಬರಬೇಕು ತಸ್ವೀರ್ ಶಬ್ದ ಸ್ತ್ರೀಲಿಂಗ್ ಅದಕ್ಕೆ ಲಡ್ಕಿ ಕೀ ತಸ್ವೀರ್ ಬಹುತ್ ಅಚ್ಚಿ ಹೇ ಲಡ್ಕಿ ಕೀ ತಸ್ವೀರ್ ಲಡ್ಕಿ ಶಬ್ದ ಸ್ತ್ರೀಲಿಂಗ್ ನೋಡಿ ಹಾಕೋದಲ್ಲ ತಸ್ವೀರ್ ಶಬ್ದ ಹಾಂ ಸ್ತ್ರೀಲಿಂಗ್ ಹೇಸಿಲಿಯೇ ಲಡ್ಕಿ ಕಿ ತಸ್ವೀರ್ ಬಹುತ್ ಅಚ್ಚಿ ಹೇ ಸುಂದರ್ ಹೇ ಹೇಳ್ಬೋದು ಅಗಲ ಶಬ್ದ ಅಗಲ ಅಂದರೆ ನೆಕ್ಸ್ಟ್ ಜ್ಯಾದ ಜ್ಯಾದ ಅಂದರೆ ಮೋರ್ ಮೋರ್ ಅಂದ್ರೇನು ಹೆಚ್ಚು ಅಂತ मुझे ज्यादा काम करने को समय नहीं है मैं ज्यादा पढ़ना चाहता हूँ मैं ज्यादा खाना पसंद नहीं करता नो ज्यादा पढ़ना चाहता हूँ नाच ओदू बयस ज्यादा खाना पसंद नहीं नानो हूँ तोदे नन के इष्ट ज्यादा अंदर हूँ अंत तुम ज्यादा समय बर्बाद करते हो समय व्यर्थमती रीति एस्ेल वाक्य ना ಮಾಡ್ತಾ ಹೋಗ್ಬೋದು ಜ್ಯಾದ ಕಮ್ ಹಾಗೆ ಕಮ್ ಅಂದರೆ ಕಡಿಮೆ ಅಂತ ಜಾದ್ಯಾದ ಅಂದರೆ ಹೆಚ್ಚು ನೆಕ್ಸ್ಟ್ ವಜನ್ ಅಂದ್ರೇನು ವೆಯ್ಟ್ ವಜನ್ ತೂಕ ಇಸ್ ಕ ವಝನ್ ಕಿತ್ತನಾ ಹೋಗ ನೋಡಿ ಇಸ್ ಚೀಜ್ಕ ಈ ವಸ್ತುವಿನ ತೂಕ ಎಷ್ಟಿರಬಹುದು ಕಿತ್ತನಾ ಹೋಗ ಅಂದರೆ ಎಷ್ಟಿರಬಹುದು ಅಂತ ಹೋಗ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಹೋಗ ಹೋಂಗೆ होगी हल इस चीज का वजन का वजन बरत अर्थ है, है लिए वजन शब्द क्या है यहाँ पुलिंग शब्द है मेरा वजन बढ़ रहा है अंदर नूक हता है, है वजन शब्द क्या है एक पुलिंग शब्द है वजन उठाओ अूक इत वजन उठाओ नेक्स्ट वर्ड ತ್ಯೋಹಾರ ತೋಹಾರ ಅಂದರೆ ಎಲ್ಲಿಗೂ ಗೊತ್ತಿದೆ ಫೆಸ್ಟಿವಲ್ ಫೆಸ್ಟಿವಲ್ ಅಂದರೆ ಹಬ್ಬ ಹಮ್ ಸಾರೆ ಹಮ್ಮ ಬಹುತಾರೆ ತೋಹಾರ ಮನೇತೇ ಹಿಂದುವ ಮೇದ ತ ಮನೇ ರೇ ಹಮಾರಲ್ಲಿಯೇ ದೀಪಾವಳಿ ಬಡ ತೋಹಾರ ಹೇ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡ್ಬೋದು ಇವು ತ್ಯೋಹಾರ ಶಬ್ದ पुल शब्द है इसलिए बहुत बड़ा त्योहार है इतना स्त्रीलिंग अ पुलंग शब्द है। आपको पता है हिंदी में सिर्फ दो ही लिंग है, एक पुलंग और एक स्त्रीलिंग नेक्स्ट वर्ड पसंद पसंद, पसंद लाइक अंदर इष्ट अंत नन के इंत मुझे पढ़ना पसंद है मुझे खाना पसंद है मुझे ಕೈ ಜಗ ನೈ ನೈ ಜಗಹೇ ದೇಖ್ನ ಪಸಂದೇ ನೋಡಿ ನೈ ನೈ ಜಗ ಜಗಹೇ ಜಗ ಅಂದರೆ ಪ್ಲೇಸ್ ನೈ ನೈ ಹೊಸ ಹೊಸ ಇಲ್ಲಿ ಜಗ ಸ್ತ್ರೀಲಿಂಗ ಅದಕ್ಕೆ ನೈ ನೈ ಅಂತ ಹೇಳ್ತಾ ಇದ್ದೀನಿ ನೈ ನೈ ಜ ಜಗಹೇ ದೇಖ್ನ ಪಸಂದೆ ಇಷ್ಟ ಸಬ್ಸಿ ಅಂದ್ರೇನು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಬಾಜಾರ್ಮೇ ಸಬ್ಜಿಯ ಬಿಕ್ತಿಹೇ ಬಾಜಾರ್ ಅಂದರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಸಬ್ಜಿಯ ಮಾರಾಟ ಆಗುತ್ತೆ ಅಂದರೆ ಮಾರ ಮಾರಾಟವಾಗುತ್ತೆ ಮೈ ಸಬ್ಜಿಯ ಖರೀದ್ನೆ ಬಾಜಾರ್ ಜಾರಹಾ ಹೂ ನಾನು ತರಕಾರಿಗಳನ್ನು ಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಸಬ್ಜಿ ಸಬ್ಜಿಯ ಸಬ್ಜಿ ಏಕವಚ್ಛನ್ ಸಬ್ಜಿಯ ಪ್ಲೋರಲ್ ಫಾರ್ಮ್ ಆಗುತ್ತೆ ಸಬ್ಜಿ ಸಬ್ಜಿಯ ಅಚ್ಚಿ ಸಬ್ಜಿ ಹೇ ಅಂದ್ರೇನು ಅಲ್ಲಿ ಸಬ್ಜಿ ಸೆಬ್ರೆ ಸ್ತ್ರೀಲಿಂಗ ಅದಕ್ಕೆ ಅಚ್ಚಿ ಸಬ್ಜಿ ಮಿಲ್ತೀಹೇ सब्जी सब्जी एर हेलबादन बहुवचन बारिश अंद्रेनो रेनिंग अंदर मा आगो सुबह से बारिश हो रही है सुबह से बारिश हो रही है, है के बारिश शब्द यहाँ स्त्रीलिंग शब्द है इसीलिए सुबह से बारिश हो रही है आज शाम को बारिश शुरू शुरु हु हुई, हुई, शुरुआत है, आगता टेन्स ಪ್ರೆಸೆಂಟ್ ಕಂಟಿನ್ಯೂಯಸ್ ಹೋ ರಹಿ ಹೇ ಬಾರಿ ಶುರು ಹುಯಿ ಪಾಸ್ ಟೆನ್ಸ್ ಇಸ್ಸಾಲ್ ಅಚ್ಚಿ ಬಾರಿಷ್ ಹುಯಿ ಹೇ ಈ ವರ್ಷ ಒಳ್ಳೆ ಮಳೆ ಆಗಿದೆ ಅಂತ ಹೇಳಬೇಕಾದ್ರೆ ಇಸ್ ಸಾಲ್ ಅಚ್ಚಿ ಬಾರಿಷ್ ಹುಯಿ ಹೇ ಹೀಗೆ ಬೇರೆ ಬೇರೆ ಡಿಫ್ರೆಂಟ್ ಸೆಂಟೆನ್ಸಸ್ ನಿಮ್ಮ ಮಾಡ್ತಾ ಹೋಗ್ಬೋದು ಖಿಲೌನ ಅಂದ್ರೇನು ಗೊಂಬೆ ಮಕ್ಕಳು ಆಡ್ತಾರಲ್ಲ ಆ ಗೊಂಬೆಗೆ ನಾವು ಖಿಲೌನ ಡಾಲ್ ಅಂತ ಹೇಳ್ತೀವಿ ಟಾಯ್ ಅಂತಲೂ ಹೇಳ್ಬೋದು ಮೇರೆ ಪಾಸ್ बहुत सारे खिलौने अंत मगु हेलब मेरे पास बहुत सारे अंदर बहल बोम खिलौना खिलौने मेरे पास एक ही खिलौना है एक ही खिलौना है अंदर वंदे गोम इत बहुत सारे खिलौने खिलौना ऐन खिलौने बहुवचन पुंग शब्द बहुत सारे सारी हेल्ता ಅಲ್ಲಿ ಗೊತ್ತಾಗುತ್ತೆ ವಾ ಪುಲ್ಲಿಂಗ್ ಶಬ್ದ ಹೇ ಬಾತ್ ಅಂದರೆ ಮಾತು ಎಲ್ರಿಗೂ ಗೊತ್ತಿದೆ ಯಾಕೆ ಈ ವರ್ಡ್ ಹಾಕಿದ್ದೀನಿ ಅಂದರೆ ವಾಕ್ಯದಲ್ಲಿ ಯೂಸ್ ಮಾಡಬೇಕಾದ್ರೆ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಮೇರಾ ಬಾತ್ ಸುನೋ ಯೂಸ್ ಮಾಡೋ ಹಾಗಿಲ್ಲ ಮೇರಿ ಬಾತ್ ಸುನೊ ನನ್ನ ಮಾತನ್ನ ಕೇಳುವ ಬೇಕಾದ್ರೆ ಮೇರಿ ಬಾತ್ ಬಾತ್ ಸ್ತ್ರೀಲಿಂಗ್ ಶಬ್ದ ಹೇ ಅಚ್ಚಿ ಬಾತೆ ಕರ್ತಾ ಹೇ ನೋಡಿ ಅಚ್ಚಾ ಬಾತೆ ಕರ್ತಾಹೇ ಇಲ್ಲ ಹೇಳಬೇಕಾದ್ರೆ ಏನು ಹೇಳಬೇಕು ವ ಅಚ್ಚಿ ಬಾತೆ ಕರ್ತಾಹೇ ಒಳ್ಳೆ ಮಾತನಾಡಬೇಕು ಆಡುತ್ತಾನೆ ಇಲ್ಲಿ ಯಾಕೆ ಬಾತ್ ಸ್ತ್ರೀಲಿಂಗರಿಂದ ಅಚ್ಚಿ ಅನ್ನೋದನ್ನ ಬರಬೇಕು ವ ಮೀಠಿ ಮೀಠಿ ಬಾತೆ ಕರ್ತಾಹೆ ಮೀಠಿ ಮೀಠಿ ಅಂದ್ರೇನು ಬಹಳ ಸ್ವೀಟಾಗಿ ಮಾತಾಡ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಅನ್ನೋದಕ್ಕೆ ಅರ್ಥ ಸೊ ಬಾತ್ ಶಬ್ದಕ್ಕೆ ಪ್ರಯೋಗ ಸ್ತ್ರೀಲಿಂಗ ವ್ಯವಹಾರಕ್ಕೆ ಕಾರಣ ಹಮೇಶ ಉಸ್ಕೆ ಪೀಚೆ ಈಕಾರ ಅಂತಂದರೆ ಅಚ್ಚಿನೇ ಬರಬೇಕು ಹಾಗೆ ಮೀಠಿನೇ ಬರಬೇಕು ನೆಕ್ಸ್ಟ್ ಪ್ರತಿယೋಗಿತಾ ಅಂದ್ರೆ ಕಾಂಪಿಟೇಷನ್ ಕಾಂಪಿಟೇಷನ್ ಗೆ ಕನ್ನಡದಲ್ಲಿ ಹೇಳ್ತೀವಿ ಸ್ಪರ್ಧೆ ಈ ಶಬ್ದಾನು ಸ್ತ್ರೀಲಿಂಗ ಶಬ್ದ ಹೇ ಇಸಲಿಕ್ಕೆ ہمارے کالج میں આજ ایک ಬಡೀಸಿ ಪ್ರತಿယೋಗಿತಾ ہونے والی ہے۔ ಬಡೀಸಿ ಪ್ರತಿယೋಗಿತಾ ದೊಡ್ಡ ಕಾಂಪಿಟೇಷನ್ ಆಗೋದಕ್ಕೆ ಇದೆ. کئی ಪ್ರತಿယೋಗಿತಾಯೇ ಹೋಗ್ಗಿ ಹೋಗಿ ಅಂದರೆ ಸಿಂಗ್ಯುಲರ್ ಪ್ರತಿಯೋಗಿತಾ ಹೋಗಿ ಆ ಜೇಕ್ ಪ್ರತಿಯೋಗಿತಾ ಹೋಗಿ ಇವತ್ತೊಂದು ಕಾಂಪಿಟೇಷನ್ ಆಗುತ್ತೆ ಅಂದರೆ ಪ್ರತಿಯೋಗಿತಾ ಹೋಗಿ ಹಮ್ ದೋನೋಂಕೆ ಬೀಚ್ ಮೇ ಪ್ರತಿಯೋಗಿತಾ ಹೋಗಿ ಅಂದರೆ ನಮ್ಮ ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಪ್ರತಿಯೋಗಿತಾ ಏ ಅಂತ ಹೇಳಿದರೆ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ ಆವಾಗ ಹೋಂಗಿ ಅಂತ ನಾವು ಹೇಳಬೇಕಾಗುತ್ತೆ ಪ್ರತಿಯೋಗಿತಾ ಅಂದರೆ ಸ್ಪರ್ಧೆ ಕಾಂಪಿಟೇಷನ್ ಗೊತ್ತಾಗಿದೆ ನೆಕ್ಸ್ಟ್ ದಾವತ್ ಅಂದ್ರೇನು ಭೋಜನ ಕೋಟಕ್ಕೆ ಔತಣ ಇನ್ವೈಟ್ ಮಾಡ್ತಾರಲ್ಲ ಅದನ್ನು ನಾವು ದಾವತ್ ಅಂತ ಹೇಳ್ತೀವಿ ಅಂದರೆ ಪಾರ್ಟಿ ಅಂತ ಅರ್ಥ ಆಜ್ ಮೇರೆ ದೋಸ್ತಿಕೆ ಘರ್ಮೆ ಏಕೆ ದಾವತ್ ಹೇ ಅಂದರೆ ನನಗೆ ಅಲ್ಲೊಂದು ಪಾರ್ಟಿ ಇದೆ ಅವು ಇದೆ ನಾನು ಅಲ್ಲಿಗೆ ಹೋಗಬೇಕು ಆದ್ ಮೈ ಕಿಸಿ ಕಿ ಕಿಸಿಕೋ ದಾವತ್ ಪರ್ ಬುಲಾನೆ ವಾಲಾ ಹ್ಞೂ ದಾವತ್ ಅಂದ್ರೆ ನೈತು ಗೊತ್ತಾಗಿದೆ ಪಾರ್ಟಿ ನಾನು ಕರೀತಾ ಇದ್ದೀನಿ ನೆಕ್ಸ್ಟ್ ವರ್ಡ್ ಪಸಂದ್ ಅಂದರೆ ಇಷ್ಟ ಪಸಂದ್ ಅಂದ್ರೇನು ಇಷ್ಟ ಮುಜೆ ಬಹರ್ ಜಾನ ಪಸಂದೇ ಹೊರಗಡೆ ಹೋಗೋದಕ್ಕೆ ಇಷ್ಟ ಮುಜೆ ಖೇಲ್ನ ಪಸಂದ್ ಹೇ ಅದಕ್ಕೆ ನೀವೇನಾದರೂ ನಾ ಆ್ಯಡ್ ಮಾಡಿದರೆ ಮುಜೆ ನಾ ಪಸಂದ್ ಹೇ ಮುಜೆಬ್ ಖೇಲ್ನ ನಾಪಸಂದ್ ನಾಪಸಂದ್ ಎರಡು ಒಂದೇ ವರ್ಡಲ್ಲಿ ಬರುತ್ತೆ ನಾಪಸಂದ್ ಅಂದ್ರೇನು ನನಗೆ ಇಷ್ಟ ಇಲ್ಲ ಅಂತ ಆಗುತ್ತೆ ಪಸಂದ್ ನಾಪಸಂದ್ ಅದ್ರದ ಅಪೋಸಿಟ್ ಭೂಲ್ ಅಂದರೆ ಇಲ್ಲಿ ಎರಡು ಮೀನಿಂಗಲ್ಲಿ ಬರುತ್ತೆ ಒಂದು ಮಿಸ್ಟೇಕ್ ಅಂತ ಇನ್ನೊಂದು ಮರೆವು ಮರೆತು ಮರೆಯೋದ್ರ ಬಗ್ಗೆ ಬರುತ್ತೆ ಓ ಮೈ ಭೂಲ್ ಗಯಾ ಮೈ ದೂದ್ಲಾನ ಭೂಲ್ ಗಯಾ ಅಂದರೆ ಹಾಲನ್ನು ತರೋದನ್ನು ಮರೆತುಬಿಟ್ಟೆ ಭೂಲ್ ಗಯಾ ಭೂಲ್ ಅಂದ್ರೇನು ಇಲ್ಲಿ ಮರೆತು ಇನ್ನೊಂದು क्षमा करना माफ करना मुझसे भूल हुई ननिनदा तप्पाइतु क्षमा करना मुझसे भूल हुई इली भूल ಅನ್ನ ಶಬ್ದ ಇಲಿ ಒಂದು ಸ್ತ್ರೀಲಿಂಗ ಶಬ್ದ ಅದಕ್ಕೆ भूल ہوئی भूल ಅನ್ನದು ಸ್ತ್ರೀಲಿಂಗ ಇಲ್ ಬರ್ತಾಯಿದೆ ಅದಕ್ಕೆ भूल ہوئی ಬರ್ತಾಯಿದೆ ನೆಕ್ಸ್ಟ್ ವರ್ಡ್ દવા ಅಂದ್ರೆ ಇಲಿ ಮೆಡಿಸಿನ್ ಅನ್ನ ಅರ್ಥ ದವಾ ಕಾ ಮತ್ಲಬ್ ಕ್ಯಾ ಹೈ ಮೆಡಿಸಿನ್ ಔಷಧಿ ಇದು ಸ್ತ್ರೀಲಿಂಗ ಶಬ್ದ ಏಸಿಲಿಕ್ಕೆ इसका प्रयोग कैसे वाक्य में होता है मुझे ಅಚ್ಚಿ ದವಾ ಮಿಲಿ ಇಸಿಲಿಯೇ ಮೈ ಸ್ವಸ್ಥ ಹೋಗಯ ಅಚ್ಚಿ ದವ ಅಚ್ಚಿ ಅಂದರೆ ಯಾಕೆ ಬರ್ತಾ ಇದೆ ಇಲ್ಲಿ ದವಾ ಸ್ತ್ರೀಲಿಂಗ್ ಶಬ್ದ ಹೇ ಅದಕ್ಕೆ ಕೆಲವು ಸಲ ನಾವು ಹೇಳ್ತಿರ್ತೀವಿ ಭಗವಾನ್ ಕಿ ಹಮ್ ದವಾ ಸೇ ಜ್ಯಾದ್ಯಾದ್ಯಾದ ಉಸೆ ದುವಾ ಕಿ ಜರೂರತ್ ಹೇ ಅಂದರೆ ಮೆಡಿಸಿನ್ಗಿಂತ ಹೆಚ್ಚು ದೇವರ ಆಶೀರ್ವಾದ ಬೇಕಾಗಿದೆ ದವಾ ದುವಾ ದುವಾ ಅಂದರೆ ದೇವರ ಆಶೀರ್ವಾದ ದವ ಅಂದರೆ ಮೆಡಿಸಿನ್ नेक्स्ट मुश्किल मुश्किल अरे कष्ट अंत अरेफिकल्टे मेरे लिए अंग्रेजी सीखना मुश्किल है अंत हेलबे मेरे लिए गणित थोड़ा मुश्किल है मेरे लिए नाचना मुश्किल है खेलना मुश्किल है हेलब मुश्किल नहीं है मेरे लिए अंग्रेज सीखना मुश्किल नहीं है हिंदी सीखना मुश्किल नहीं है अंदर आसान है अर्थ मुश्किल मैं मुश्किल काम भी करना चाहता हूँ मुश्किल से मुश्किल काम भी करना चाहता हूँ कष्ट कष्ट डिफिकल्टलू डिफिकलू पानती मुश्किल से मुश्किल काम भी करने में मैं मजा उठाता हूँ अस्ट खुशी पड़ती तरीका अंदर टईप यीती मेथड नो अर्थद्ल बरतें रीति क्या तुम्हें पढ़ने का तरीका पता नहीं है ओदु रीति गोतिलवा तुम्हें सोने का तरीका पता नहीं उठने का तरीका रीति हेल्बु बैठने का तरीका पहले सिको रीति मदल कली बैठने का तरीका अोस्टर हेगी अद्वान मधुल तरीका यहाँ स्त्रीलिंग आपके पढ़ने का पढ़ाने का तरीका चाहे पढ़ाने का तरीका तरीका रीति पढ़ाने अीति के तरीका यहाँ पुलिंग शब्द है। ನೆಕ್ಸ್ಟ್ ಮೆಹನತ್ ಮೆಹನತ್ ಇಲ್ಲಿ ಹಾರ್ಡ್ ವರ್ಕ್ ಮಾಡೋದು ಅಂದರೆ ಪರಿಶ್ರಮ ಮಾಡೋದು ಪರಿಶ್ರಮ ಅಂತಲೂ ನಾವು ಹೇಳ್ಬೋದು ಲೇಖನ್ಯಹ ಮೆಹನತ್ ಶಬ್ದ ಸ್ತ್ರೀಲಿಂಗ ಮೇಹೆ ಪರಿಶ್ರಮ ಪುಲ್ಲಿಂಗ ಮೇಯೋಸ್ಕಾ ಪ್ರಯೋಗ ಹೋತಾ ಹೇ ಮೈ ಸುಭಝೆ ಮೆಹನತ್ ಕರ್ರಹ ಹೂ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ ನೆಕ್ಸ್ಟ್ ವರ್ಡ್ ದಿಖಾವ ದಿಖಾವ ಅಂದರೆ ಸುಮ್ಮನೆ ತೋರಿಸೋದಕ್ಕಾಗಿ ತೋರಣಿಕೆಗಾಗಿ ಮಾಡ್ತಾರಲ್ಲ ಅದಕ್ಕೆ ನಾವು ದಿಖಾವ ತೋರ್ಪಡಿಸೋದಕ್ಕಾಗಿ ಮಾಡೋದು जस्ट शो ऑफ अंत तुम सिर्फ दिखावे के लिए हिंदी मत सीखो दिखावे के लिए वीडियो मत देखो अंदर सौरी तोरसोदीडियो नोड़बेड़ा आपको मन लगा कर सीखना है मन लगा कर पढ़ना है दिखावे के लिए करने से उसका फल अच्छा नहीं हो सकता ಅಂತೆ ಯಾವ ಸುಮ್ಮನೆ ತೋರಿಸುವುದಕ್ಕೋಸ್ಕರಗೆ ಓದೋದನ್ನ ಯಾ ಬೇರೆ ಬುಕ್ಕನ್ನ ತೆಗೆದಿಟ್ಟುಕೊಂಡು सिर्फ दिखाले के दिखावे के लिए पढ़ेंगे तो उससे कुछ हमें फायदा नहीं होगा आपको भी उससे फायदा नहीं होगा इसी ರೀತಿಯಾಗಿ ನಾವು 25 শব্দಗಳನ್ನು ಕಲ್ತಿದೀವಿ ಇದನ್ನ ಮತ್ತೆ ಮತ್ತೆ ನೋಡಿ ಔರು ಇನ್ ಶಬ್ದೋಂಕ ಪ್ರಯೋಗ ಅಪಹರ್ ದಿನ ವಾಕ್ಯೋಮೆ ಕೀಜಿಯೇ ಇಸ್ಸೆ aapki hindi achhi hoti jayegi aap sabko mera namaskar